ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಕಳೆದು 10 ದಿನಗಳೇ ಸಂದಿವೆ. ಕೆಲವರಿಗೆ ಸೋಲನ್ನು ಅರಗಿಸಿಕೊಳ್ಳಲು ಇನ್ನೂ ಸಾಧ್ಯವಾಗಿಲ್ಲ. ಹಲವರಿಗೆ ತಡವಾಗಿ ತಪ್ಪಿನ ಅರಿವಾಗಿದೆ. ಮತ್ತೆ ಕೆಲವರ ಸೂಕ್ಷ್ಮ ನಡಿಗೆ ಫಲ ಕೊಟ್ಟಿದೆ. ರಾಜ್ಯ ಮಟ್ಟದಲ್ಲಿ ಸೋಲಿಗೆ ಬಿಜೆಪಿ ಆತ್ಮಾವಲೋಕನ ಮಾಡಿಕೊಂಡಿದ್ದರೆ ಕಾಂಗ್ರೆಸ್ ಸರ್ಕಾರ ರಚನೆಯಲ್ಲಿ ಬ್ಯುಸಿಯಾಗಿದೆ. ಸೋಲು ಗೆಲುವಿನ ಪರಾಮರ್ಶೆ ಹೇಗಿದೆ? ಈ ಬಗ್ಗೆ ಚಿತ್ತಾರವು ಪ್ರಮುಖ ರಾಜಕೀಯ ನಾಯಕರು, ಸಾರ್ವಜನಿಕ ಗಣ್ಯರು, ರಾಜಕೀಯ ಆಸಕ್ತರು ಮತ್ತು ಮತದಾರರಿಂದ ಕಲೆ ಹಾಕಿದ ಅಭಿಪ್ರಾಯಗಳು ಇಲ್ಲಿವೆ. ಕೊಡಗಿನಲ್ಲಿ ಬಿಜೆಪಿ ಮೊದಲ ಬಾರಿಗೆ ಭಾರೀ ಹೊಡೆತ ತಿಂದಿದೆ. ಮಡಿಕೇರಿ ಕ್ಷೇತ್ರದಲ್ಲಿ ಆಡಳಿತ ವಿರೋಧಿ ಅಲೆಯೇ ಅಭ್ಯರ್ಥಿಗೆ ಮುಳುವಾಗುತ್ತದೆ ಎಂದು ವಿಪಕ್ಷಗಳು ಆರೋಪಿಸುತ್ತಿದ್ದರೂ ಬಿಜೆಪಿಯು ತಲೆಕೆಡಿಸಿಕೊಳ್ಳುವ ಬದಲು ಅತಿಯಾದ ಆತ್ಮವಿಶ್ವಾಸದ ಮೊರೆ ಹೋಗಿತ್ತು. ರಸ್ತೆ, ನೀರು, ಆರೋಗ್ಯ ಇತ್ಯಾದಿ ಮೂಲಭೂತ ಸೌಲಭ್ಯಗಳ ಬದಲು ಮೆಡಿಕಲ್ ಕಾಲೇಜು, ಸೈನಿಕ ಶಾಲೆ, ಗ್ರೇಟರ್ ರಾಜಸೀಟು ಇತ್ಯಾದಿಗಳನ್ನೇ ಅಭಿವೃದ್ಧಿ ಎಂದು ಆಡಳಿತ ಪಕ್ಷ ಬಿಂಬಿಸುತ್ತಾ ಬಂತು. ಆನೆ ಮಾನವ ಸಂಘರ್ಷ, ಜಮ್ಮಾಬಾಣೆ ಸಮಸ್ಯೆ, ವಸತಿ ಬವಣೆ ಇತ್ಯಾದಿಗಳ ಬಗ್ಗೆ ವರ್ಷಗಳಿಂದಲೂ ಬಿಜೆಪಿ ಗಮನಹರಿಸಲಿಲ್ಲ. ಸಾಮಾನ್ಯ ಜನರ ಪಿಂಚಣಿ, ವೃದ್ಧಾಪ್ಯ ವೇತನ, ರೇಷನ್ ಕಾರ್ಡ್, ಇಲಾಖೆಗಳಲ್ಲಿನ ಲಂಚಗುಳಿತನ, ವಿಳಂಬ ಧೋರಣೆಗಳ ಬಗ್ಗೆ ಅನಾದರ ಬೆಳೆದಿತ್ತು. 5-6 ಅವಧಿಯಿಂದ ಇವೇ ಸಮಸ್ಯೆಗಳು ಹೊಗೆಯಾಡುತ್ತಿದ್ದವು. ಈಗಲಾದರೂ ಅಭ್ಯರ್ಥಿ ಬದಲಾವಣೆ ಮಾಡಿ ಹೊಸಬರಿಗೆ ಅವಕಾಶ ನೀಡಿ ಎಂಬ ಒತ್ತಾಯ ಜನರಿಂದ ಮತ್ತು ಪಕ್ಷದ ಕಡೆಯಿಂದಲೂ ಕೇಳಿಬಂತು. ಮುಖ್ಯವಾಗಿ ಕೊಡಗಿನಲ್ಲಿ ಬದಲಾವಣೆ ಆಗುತ್ತದೆ ಎಂದೇ ಬಿಜೆಪಿ ನಾಯಕರು ಬಿಂಬಿಸಿದರು. ಅದು ಆಗಲೇ ಇಲ್ಲ. ಬಿಜೆಪಿ ಆಡಳಿತವಿದ್ದ ಸ್ಥಳೀಯ ಸಂಸ್ಥೆಗಳಿಂದಲೂ ಜನರಿಗೆ ನ್ಯಾಯ ಮರೀಚಿಕೆಯಾಯಿತು. ಇದಕ್ಕೊಂದು ಜ್ವಲಂತ ಉದಾಹರಣೆಯಾಗಿ ನಿಂತಿರುವುದು ಮಡಿಕೇರಿ ನಗರಸಭೆ. ಸಮಸ್ಯೆಗಳು ಶಾಸಕರ ಗಮನಕ್ಕೆ ಬಂದಿದ್ದರೂ ತಾಕಲಾಟದ ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸುವ ಕೆಲಸಕ್ಕೆ ಕೈ ಹಾಕಲಿಲ್ಲ. ಅಭ್ಯರ್ಥಿ ವಿರುದ್ಧ ಪಕ್ಷದ ನಾಯಕರೇ ಕೆರಳಿದ್ದರು. ಶನಿವಾರ ಸಂತೆಯ ಹಿರಿಯ ನಾಯಕ ಶಾಂತವೇರಿ ವಸಂತ್, ಸುಂಟಿಕೊಪ್ಪದ ಜಿಜಿ ಹೇಮಂತ್ ಕುಮಾರ್ ಅವರ ಆರೋಪಗಳು ಗಂಭೀರವಾಗಿದ್ದವು. ಇವೆಲ್ಲ ಅಂಶಗಳ ಲಾಭವನ್ನು ಕಾಂಗ್ರೆಸ್ ಸೆಳೆದುಕೊಂಡಿದ್ದು ಸುಳ್ಳಲ್ಲ. ಬಿಜೆಪಿಯ ದೌರ್ಬಲ್ಯವನ್ನೇ ಅತ್ಯಂತ ನಾಜೂಕಾಗಿ ಬಳಸಿಕೊಂಡ ಕಾಂಗ್ರೆಸ್ ಆಡಳಿತ ಪಕ್ಷದ ವಿರುದ್ಧ, ಶಾಸಕರ ವಿರುದ್ಧ ಆರೋಪಗಳ ಸರಮಾಲೆಯನ್ನೇ ಹೆಣೆದಿತ್ತು. ಬದಲಾವಣೆಗೂ ಧ್ವನಿಗೂಡಿಸಿತು. ಅದಾಗಲೇ ಕಾಂಗ್ರೆಸ್ ಆರೋಪಗಳಿಂದ ರಾಜ್ಯದಲ್ಲಿ ಬಿಜೆಪಿ ತತ್ತರಿಸುತ್ತಿತ್ತು. ರಾಜ್ಯ ಮಟ್ಟದ ವಿದ್ಯಮಾನಗಳನ್ನೇ ಸ್ಥಳೀಯವಾಗಿಯೂ ಬಳಸಿಕೊಂಡ ಕಾಂಗ್ರೆಸ್ 40% ಕಮಿಷನ್, ಭ್ರಷ್ಟಾಚಾರ, ಮೀಸಲಾತಿ ಪ್ರಕರಣಗಳನ್ನು ಎತ್ತಿ ಹೇಳಿತು. ಸಮರ್ಥ ಯುವ ಅಭ್ಯರ್ಥಿಗಳಿಬ್ಬರು ಸಿಕ್ಕಿದ್ದು ಕೊಡಗು ಕಾಂಗ್ರೆಸ್ಗೆ ವಿಜಯಲಕ್ಷ್ಮಿಯ ವರವೇ ಸಿಕ್ಕಂತಾಗಿತ್ತು. ಕೈ ಅಭ್ಯರ್ಥಿಗಳ ವಿರುದ್ಧ ಬಿಜೆಪಿ ಇನ್ನಿಲ್ಲದ ಆರೋಪ ಮಾಡುತ್ತಿದ್ದರೆ ಡಾಕ್ಟರ್ ಮಂಥರ್ ಮತ್ತು ಎಎಸ್ ಪೊನ್ನಣ್ಣ ಆರೋಪಗಳಿಗೆ ನಾಜೂಕಾಗಿಯೇ ಪ್ರತಿಕ್ರಿಯೆ ನೀಡುತ್ತಿದ್ದರು. ಎಲ್ಲೂ ಪ್ರತಿಪಕ್ಷದ ವಿರುದ್ಧ ತಮ್ಮ ಆರೋಪ ಗಂಭೀರವಾಗದಂತೆ ಎಚ್ಚರ ವಹಿಸಿದರು. ಕಾಂಗ್ರೆಸ್ ಗೆಲುವಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದ್ದೆಂದರೆ ಪಕ್ಷದೊಳಗಿನ ಒಗ್ಗಟ್ಟು ಮತ್ತು ಗೆಲುವಿನೆಡೆಗಿನ ಪಕ್ಷದ ಫೋಕಸ್. ಫಲಿತಾಂಶದವರೆಗೂ ಕಾಂಗ್ರೆಸ್ ಈ ಅಸ್ತ್ರಗಳನ್ನು ಸಮರ್ಥವಾಗಿ ಬಳಸಿಕೊಂಡಿತ್ತು. ಕಡು ಕಷ್ಟದಲ್ಲಿ ಮುಳುಗಿದ್ದ ಸಾಮಾನ್ಯ ಜನರಿಗೆ 2,000 ರೂಪಾಯಿ, ಉಚಿತ ವಿದ್ಯುತ್, 10 ಕೆಜಿ ಅಕ್ಕಿ ಇತ್ಯಾದಿ ಗ್ಯಾರಂಟಿ ಕಾರ್ಡ್ಗಳು ಭರವಸೆ ತುಂಬಿದವು. ವಿಶೇಷವೆಂದರೆ ಕೊಡಗಿನಲ್ಲಿ ಬಿಜೆಪಿಯನ್ನು ಎದುರಿಸಲು ಕಾಂಗ್ರೆಸ್ ಸರ್ವಸನ್ನದ್ಧವಾಗಿದ್ದರೆ ಉಳಿದ ಪಕ್ಷಗಳು ಗಮನ ಸೆಳೆಯಲೇ ಇಲ್ಲ. ಮಡಿಕೇರಿಯಲ್ಲಿ ಜೆಡಿಎಸ್ನ ನಾಪಂಡ ಮುತ್ತಪ್ಪ ಕೊನೆ ಕ್ಷಣದಲ್ಲಿ ತಟಸ್ಥರಾದರೆ ಎಸ್ಡಿಪಿಐ ಕೂಡ ಹಿಂದುಳಿಯಿತು. ವಿರಾಜಪೇಟೆಯಲ್ಲಿ ಜೆಡಿಎಸ್ಗೆ ಜನಪ್ರಿಯ ಅಭ್ಯರ್ಥಿ ಸಿಗಲಿಲ್ಲ. ಉಳಿದ ಪಕ್ಷೇತರರು ಮತ್ತು ಚುನಾವಣೆ ಹೊತ್ತಿನಲ್ಲಿ ಕಾಣಿಸಿಕೊಂಡ ಸಣ್ಣಪುಟ್ಟ ಪಕ್ಷಗಳನ್ನು ಜನರು ನಂಬಲೇ ಇಲ್ಲ. ಇವೆಲ್ಲ ಅಂಶಗಳು ಬಿಜೆಪಿಯನ್ನು ಮಣಿಸಲು ಶತಾಯಗತಾಯ ಪ್ರಯತ್ನದಲ್ಲಿದ್ದ ಕಾಂಗ್ರೆಸ್ ನಾಗಾಲೋಟಕ್ಕೆ ಬಲ ತುಂಬಿದವು.